ಹಲೋ ಹಲೋ ಏನಪ್ಪ ಸರ್? ನಮಸ್ಕಾರ ಸರ್. ಏನು ಸರ್? ಏನಿಲ್ಲ, ಸುಮ್ನೆ ಫೋನ್ ಮಾಡಿದ್ವಿ. ಸುಮ್ನೆ ಯಾಕಪ್ಪ ಫೋನ್ ಮಾಡ್ತೀಯಾ ಸರ್? ನಿಮ್ದು ಮೆಂಬರ್ಶಿಪ್ ಅಲ್ಲಿ ನಾವು ಒಬ್ರು ಜಾಯ್ನ್ ಆಗೋಣ ಅಂತ. ಯಾವ ಮೆಂಬರ್ಶಿಪ್ ಕ್ಲಬ್ ಇದೆ ಇಲ್ಲಿ? ಹೋಗಪ್ಪ ನೀನು. ಕಿತ್ತಡಿ ಒಬ್ಬನೇ ಒಬ್ಬನಿರೋದು ಇವನಿಗೆ. ಏನು ಮೆಂಬರ್ಶಿಪ್ ಬೇಡ, ಕ್ಲಬ್ ಬೇಡ, ಯಾವ ಆಫೀಸ್ ಬೇಡ, ಏನು ಬೇಡ ಇವನಿಗೆ ಸರ್? ಮರಗಳ್ದು ಎಲ್ಲ ನೀವ್ ಇದ್ ಮಾಡ್ತಾ ಇದ್ರಲ್ಲ ಸರ್, ನಾನು ನಿಮ್ ಫಾಲೋವರ್ ಮಾಡಿದೀನಿ, ಬಹಳ ನ್ಯೂಸ್ ಇದೆಲ್ಲ ನೋಡಿದೀನಿ ಫೇಸ್ಬುಕ್ ಅಲ್ಲಿ. ಅದೇನು ಅದು ಮರ ಅನ್ನೋದು ಇದೆಯಲ್ಲೇನೋ, ಯಾರಪ್ಪನ ಸ್ವತ್ತಲ್ಲ ಅದು, ಎಲ್ಲರ ಅಪ್ಪನ ಸುತ್ತು ಅದು. ಹೌದು, ಅದು ಎಲ್ಲರಿಗೂ ಅಧಿಕಾರ ಇದೆ. ಅದನ್ನ ಮಾಡೋದಕ್ಕೆ ಮೆಂಬರ್ಶಿಪ್ ಏನಕ್ಕೆ? ನಿಮ್ ಮನೆ ಮುಂದೆ ಇರೋ ಮರನ ಕಾಪಾಡೋದಕ್ಕೆ ಮೆಂಬರ್ಶಿಪ್ ಯಾಕೋ? ಅಲ್ಲ ಸರ್, ನೀವೇ ಹೇಳಿದ್ರಲ್ಲ ಟೈಮ್ ಇದ್ದಾಗ ಎರಡೆರಡು ಅವರ್ ಬಂದು ಜಾಯ್ನ್ ಆಗಿ. ಜಾಯಿನ್ ಆಗಿ ಅಂದ್ರೆ ಹಂಗಲ್ಲ, ಜಾಯಿನ್ ಆಗ್ಬೋದು, ನಂಬರ್ ಕೊಡ್ತೀನಿ ನಿಮ್ಗೆ, ಜಾಯಿನ್ ಆಗ್ಬೋದು. ಆದ್ರೆ ನೀನ್ ಒಬ್ಬನೇ ಕೂಡ ಮಾಡ್ಬೋದಲ್ಲ, ಅದು ಆತ್ಮಸಂತೃಪ್ತಿ ಕೊಡೋದು, ತಪಸ್ಸು ಕಣೋದು. ತುಂಬಾ ಸಂತೋಷ. ಏನಪ್ಪ ಸಮಾಚಾರ? ಯಾವೂರು ಸರ್? ನಮ್ದು ಕೋಲಾರ. ಸ್ವಂತ ಬಂದ್ಬಿಟ್ಟು ಬಂಗಾರಪೇಟೆ ಹತ್ರ, KGF ಹತ್ರ. ನಾವಿಲ್ಲಿ ಬೆಂಗ್ಳೂರಲ್ಲಿ ಇದೀವಿ, ಅಣ್ಣಂಗಿ ಇದೆ ನಮ್ದು. ಅಲ್ಲ ಬೆಂಗ್ಳೂರ್ ಎಲ್ಲಿರೋದು? ಪೀಣ್ಯದಾಸಲ್ಲಿ. ಒಂದ್ ನಂಬರ್ ಕೊಡ್ತೀನಿ, ಅವ್ರ ಜೊತೆ ಇರು, ಅಲ್ಲಿ ನಿಮಗೆ ಕನೆಕ್ಟ್ ಮಾಡಿ ಆ ಗುಂಪಲ್ಲಿ ಸೇರಿಸ್ತಾರೆ. ಸರಿ ಸರ್. ಅವನ ಹೆಸರು ಚರಣ ಅಂತ. 8150 ಪೆನ್ ಕೊಡ. 8150 9 4 9 4 6 7 2 9 6 7 2 9. ಫೋನ್ ಮಾಡು. ಸರಿ ಸರ್. ಹ್ಮ್ ಸೇರಿಸ್ಕೊತಾನೆ. ಹ್ಮ್ ಸರಿ ಸರ್, ಬಹಳ ಖುಷಿ ಆಗತ್ತೆ ಸರ್ ನಿಮ್ ಪ್ರೋಗ್ರಾಮ್ ನೋಡುವೆ. ಪ್ರೋಗ್ರಾಮ್ ಎಲ್ಲಿದೆ ಇವರಲ್ಲಿ ಸರ್? ನಿಮ್ಗೆ ಹೇಳ್ತಾ ಇರ್ತೀರಲ್ಲ, ಬಹಳ ಚೆನ್ನಾಗಿದೆ ನಿಮ್ ಪ್ರೋಗ್ರಾಮ್. ಹಣ್ಣು ವ್ಯಾಪಾರ ಮಾಡ್ತಾ ಇದೀರ ಹಣ್ಣಿಂದು? ಹೌದ್ ಸರ್. ಹಾ ಅಂದ್ರೇನೆ ಹೃದಯ ಅಂತ. ಹಾ ಅಂದ್ರೆ ಹೃದಯ ಅಂತ ಅರ್ಥ. ನಾವು ಅದಕ್ಕೆ ನೋಡ, ಹೃದಯದಿಂದಾನೇ ನಗೋದು, ಹ ಅಂತ ನಗ್ತೀವಿ. ಹೃದಯದಿಂದಾನೇ ಅಳೋದು, ಹಿ 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 ಅಂತ ಅಳ್ತೀವಿ ಅಲ್ವಾ? ಅಂದ್ರೆ ಹಕಾರದಿಂದ ಶುರುವಾಗತ್ತೆ ಹಣ್ಣು. ಜಗತ್ತಿನ ಪ್ರಪ್ರಥಮ ಆಹಾರ ಹಣ್ಣು. ಹಣ್ಣು ತಿಂದವರಿಗೆ ಪಾಪ ತಟ್ಟುವುದಿಲ್ಲ, ಯಾಕಂದ್ರೆ ಬೀಜ ಹರಡ್ತಾನವನು. ಅದೇ ನೀನು ಸಸ್ಯಾಹಾರ ತಿನ್ನು, ಮಾಂಸಾಹಾರ ತಿನ್ನು, ಒಂದು ಜೀವನ್ ಕೊಂದು ತಿನ್ನೋದೇ ಅವೆರಡು ಅಲ್ವಾ? ಆದ್ರೆ ಹಣ್ಣು ಮಾತ್ರ ಕೊಂದು ತಿನ್ನುವುದಲ್ಲ, ಅದಕ್ಕೆ ಫಲಾಹಾರ ಅಂತಾರೆ ಅದನ್ನ. ಅಂತ ಹಣ್ಣಿನ ವ್ಯಾಪಾರ ಮಾಡ್ತಾ ಇದೀಯ ನೀನು, ನಿನಗೆ ಒಳ್ಳೇದಾಗದೆ ಇರತ್ತೇನೋ. ಸರ್ ನನ್ನ ಹೆಸರು ಸುಧಾಕರ್ ರೆಡ್ಡಿ ಅಂತ. ಏನ ಭಗವಂತ ಚೆನ್ನಾಗಿ ಮಾಡಿದಾನೆ ಸರ್, ಮನೆ ಎಲ್ಲ ಕಟ್ಕೊಂಡಿದೀವಿ, ಚೆನ್ನಾಗಿದೀವಿ, ಏನ್ ಸಾಲಾಗಿಲ್ಲ, ಏನಿಲ್ಲ. ನಿನ್ ಮನೆ ಕಟ್ಟಬೇಕಾದ್ರೆ ಯಾವ ಮರನು ಕಡಿಲಿಲ್ವಾ? ಇಲ್ಲ ಸರ್, ನಾವು ಯಾವ್ದು ಮರನು ಕಟ್ಟ ನೋಡು. ಅದೇ ನಿನ್ ಅಂತ ಕಟ್ಟಡ ಕಟ್ಟಿದ್ರೆ ಅರ್ಥ ಇದೆ, ಮರ ಕಡಿದು ಮನೆ ಕಟ್ಟೋದು ಮಹಾಪಾಪ. ಒಂದ್ ವೇಳೆ ನಿಮ್ ಸೈಟ್ ಮಧ್ಯಾಹ್ನ ಒಂದು ಮರ ಇದ್ರೆ ಏನ್ ಮಾಡ್ತಿದ್ದೆ? ಮರ ಸದ್ಯಕ್ಕೆ ಯಾವ್ದು ಇರ್ಲಿಲ್ಲ ಸರ್. ಇದ್ರೆ ಏನ್ ಮಾಡ್ತಿದ್ದೆ? ಇದ್ರೆ ಕಟ್ ಮಾಡ್ಲೇಬೇಕಾಗತ್ತದ ಸರ್ ಮನೆ. ಫೋನ್ ಹಿಡಿದಿನಿ ಫಸ್ಟ್, ಪಾಪಿಷ್ಟ ನೀನು ಇಡು ಫೋನು. ಮನೆ ಕಟ್ಟಕ್ಕೆ ಮರ ಕಡಿಬೇಕು ಅಂದೆ? ಅಲ್ಲ ನಾನು ಅಂತ ತಗೊಂಡು ಇಲ್ಲ ಬಿಡಿ ಸರ್, ಖಾಲಿ ಸೈಟ್ ಮಾಡ್ಕೊಂಡು. ಆದ್ರೂ ನಿನ್ ಮನ್ಸಲ್ಲಿ ಇದೆ ಅದು ಭಾವನೆ, ನಂಗೆ ಸರಿ ಇಲ್ಲ. ಇಲ್ಲ ಸರ್, ಇಲ್ಲ, ನಾನು ಅದನ್ನ ಉಳಿಸ್ಕೊಂಡು ಕಟ್ತಿದ್ದೆ ಸರ್ ಅಂತ ಹೇಳಿದ್ರೆ ನಿನ್ಗೆ ಸಲ್ಯೂಟ್ ಹೊಡಿತಿದ್ದೆ. ತೆಂಗಿನ ಮರ ಅಂತ ಇದ್ರೆ ಉಳಿಸ್ಕೊಂಡು ಕಟ್ತಾರೆ ಸರ್, ಬೇರೆ ಮರ ಆದ್ರೆ ಕಟ್ ಮಾಡ. ಅಲ್ಲ ನಾನು ಇರೋದು ನನಗ್ ಬೇಡ ಬಿಡ, ಇನ್ನು ಪರಿಪಕ್ವ ಆಗಿಲ್ಲ. ಇಷ್ಟ ಆಗ್ಲಿಲ್ವೋ ನೀನು? ಏನೋ ಇದು ಎಷ್ಟು ಕ್ರೌರ್ಯನೋ ನೀವೆಲ್ಲ. ನಿನ್ ಮನೆ ಕಟ್ಕೊಳಕ್ಕೆ ಇನ್ನೊಬ್ಬರನ್ನ ಕೊಲ್ತಿರಲ್ಲೋ? ಇಲ್ಲ ಸರ್. ಏನ್ ಹೇಳಿ ನಿಮ್ ಹತ್ರ, ನಿಮ್ಮನ್ನ ಪರಿವರ್ತನೆ ನೀನೇನ ವೃಕ್ಷ ರಕ್ಷಾ ಮಾಡಕ್ ಸಾಧ್ಯ? ಏನ್ ನಿಮ್ಮಂತವ್ರು ನೋಡಿ ಕಲ್ತಿದೀವಿ ಸರ್ ಇವಾಗ ನಾವೆಲ್ಲ ಕಲ್ತಿದೀವಿ. ಆದ್ರೂ ಹೇಳಿದ್ಯಲ್ಲ ಕಡಿತಿದ್ದೆ ಅಂತ. ಏನ್ ಅಪಿತಪ್ಪಿ ಬಂದ್ಬಿಡ್ತು ಸರ್ ಅದು ಮನ್ಸಲ್ಲಿ ಇರೋದು. ಏನಂತ ಹೇಳಿ ಇವಾಗ ನನ್ಗೆ ಏನ್ ಪನಿಷ್ಮೆಂಟ್ ಹೇಳೋ ಸರ್? ಏನ್ ಪನಿಷ್ಮೆಂಟ್ ಇದಕ್ಕೆ ನೀವೇ ಹೇಳಿ ಸರ್. 21 ಬೈಟ ಕೊಡಿಬೇಕು ಸರ್, 21 ಬಸ್ಕಿ ಹೊಡಿಬೇಕು. ಹೌದಾ? ಹೊಡಿತೀನಿ. ನಿಜವೇನೇನಾ?
ಹ್ಞೂ ಸರ್. ಓಕೆ ಸರ್, ಸ್ವಲ್ಪ ನಾನು ಮಾತಾಡಿದಾಗ ನಾವು ಹೊಡಿಲೇಬೇಕಲ್ಲ ಸರ್. ಆಯಿತು, ಹೊಡಿತಾ ಇದ್ದೀನಿ ಸರ್. ನಿಮ್ಮ ಸಾಲ ಇದೆಯಾ ಈಗಲ್ಲ ಮತ್ತೆ ಸಾಲ? ಸರ್ ಸಾಲ ಏನಿಲ್ಲ ಸರ್, ಒಂದು ಚೂರಿಲ್ವಾ ಸರ್. ನಿನ್ನೆ ಎಲ್ಲ ಮೊನ್ನೆ ಮೊಬೈಲ್ ಅಂಗಡಿಗೆ ಹೋಗ್ಬಿಟ್ಟು 7,500 ಕೊಟ್ಬಿಟ್ಟು EMI ತಗೊಂಬಂದಿದ್ದೀನಿ ಸರ್ ಒಂದು ಮೊಬೈಲ್. ಸುಮ್ಮನೆ ಇರಲಿ ಅಂತ ಹೋಗಿ ಸರ್. ಇಲ್ಲ ಹೋಗ್ರು, ಚೀಪ್ ಗಿರಿ ಮಾಡ್ತಾರೋ ನೀವೆಲ್ಲ. ಎಷ್ಟು ಏನು ಅಂತ ಸಾಲ ತಗೊಳ್ಳೋದು? 0% ಅಲ್ಲಿ ಸರ್. ಹಾ, 0% ಅಲ್ಲಿ ಇರಲಿ ಒಂದು ಅಂತ ಹೋಗ ನೀವು ನನ್ನ ಹತ್ರ ಮಾತಾಡ್ಬಿಡಿ. ನನ್ ಸಾಲ ಇರೋರು ಫೋನ್ ಮಾಡಬಾರ್ದು ಅಂತ ಹೇಳಿದಿನ ಇಲ್ವಾ? ಹ್ಮ್ ಸರಿ ಸರ್, ಹಂಗಾರೆ ಹೋಗ್ಬಿಟ್ಟು ತೀರ್ಸ್ಬಿಡ್ತೀನಿ ತೋಳಿ ಸರ್. ಹಾ, ತೀರ್ಸ್ಬಿಡು, ಸಾಲ ಮಾಡಬಾರ್ದು. ಇನ್ನೊಂದು ಕೆಲಸ ಮಾಡು, ಶಿಕ್ಷೆ 21 ಬಯಸ್ಕಿ ಹೊಡಿಬಾರ್ದು ಅನ್ನೋದಾದ್ರೆ 21 ಕಿಲೋ ಬೆಲ್ಲ, 21 ಕಿಲೋ ಉಪ್ಪು ತಗೋ. ಓಕೆ ಸರ್. ಆ ಉಪ್ಪು ತಗೊಂಡು 21 ಮರ, ಒಂದೊಂದು ಮರಕ್ಕೆ ಒಂದೊಂದು ಬಕೆಟ್ ನೀರ್ ಹಾಕ್ಬೇಕು. ಆ ನೀರೊಳಗಡೆ 1 ಕಿಲೋ ಬೆಲ್ಲ, 1 ಕಿಲೋ ಕಲ್ಲುಪ್ಪು, ಅದು ಏನು ಲೋ ಕ್ವಾಲಿಟಿ ತಗೋ, ಯಾಕಂದ್ರೆ ಅದಕ್ಕೆ ಮರಕ್ಕೆ ತುಂಬಾ ಕಲ್ಲುಪ್ಪು ಇಷ್ಟ, ಚೆನ್ನಾಗಿ ಕರಗ್ಬೇಕು, ಅದರಲ್ಲಿ ಲವಣಗಳು ಜಾಸ್ತಿ ಇರುತ್ತೆ. ಮತ್ತೆ ವೇಸ್ಟ್ ಬೆಲ್ಲ ಅಂದ್ರೆ ಈ ಆಲೆ ಮನೆಯಲ್ಲಿ ಲೋ ಕ್ಲಾಸ್ ಬೆಲ್ಲ ಇರುತ್ತೆ, ಅದ್ರ ಕಡ್ಡಿ ಕಸ ಎಲ್ಲ ಇರುತ್ತೆ, ಆ ಬೆಲ್ಲ ಇಷ್ಟ, ಚೀಪಾಗಿ ಸಿಗುತ್ತೆ ನಿಮಗೆ. 21 ಕಿಲೋ ಬೆಲ್ಲ, 21 ಕಿಲೋ ಕಲ್ಲುಪ್ಪು ತಗೋ. ಒಂದೊಂದು ಮರಕ್ಕೆ 1 ಕಿಲೋ ಬೆಲ್ಲ, 1 ಕಿಲೋ ಉಪ್ಪನ್ನ ಒಂದು ಬಕೆಟ್ ಅಲ್ಲಿ ಹಾಕು. ನೀರು ನೀರಲ್ಲಿ ಚೆನ್ನಾಗಿ ಕಲ್ಸ್ಬಿಟ್ಟು ಆ ಮರದ ಬುಡಕ್ಕೆ ಹಾಕ್ಬೇಕು. ಅದನ್ನ ಹಾಕಿ, ನಾನು ತಪ್ಪಾಯ್ತು, ಇನ್ನು ಮುಂದೆ ಯಾವ ಕನಸಿನಲ್ಲೂ ನಾನು ಆಲೋಚನೆ ಮಾಡೋದಿಲ್ಲ, ಕಾರಣವಿಲ್ಲದೆ ಯಾವುದೇ ತಪ್ಪುಗಳು ಅಂತ ಮರತ್ರ ಕೇಳ್ಕೊ. ಏ, ನಿನ್ ಲೈಫೇ ಚೇಂಜ್ ಮಾಡ್ಬಿಡುತ್ತೆ ಬಂಗಾರು. ನೀನ್ ಯಾವ ಬಸ್ಗಿನ ಹೊಡಿಬೇಡ, ತಪ್ಪಾಯ್ತು ಅಹೋರಾತ್ರಂದು. ಸಾಮಾಜಿಕ ಸಾಮಾನ್ಯ ಮನುಷ್ಯನ್ ತರ ಮಾತಾಡ್ಬಿಟ್ಟೆ ಅಷ್ಟೇ. ಆದ್ರೆ ಇದರಿಂದ 6 ಜನರ ಸಂವೇದನೆಗಳು ಕಲಿಸುವ ಉದ್ದೇಶ ಅಹೋರಾತ್ರನಿಗಿರೋದ್ರಿಂದ ನೀನೇನು ಬೇಜಾರು ಮಾಡ್ಕೋಬೇಡ. ನೀನು ಮಾಡು, ನಿನ್ ವ್ಯಾಪಾರದಲ್ಲಿ ಫುಲ್ ಡೆವಲಪ್ಮೆಂಟ್ ಕಾಣುತ್ತೆ, ಪ್ರಕೃತಿ ಸ್ಪಂದಿಸುತ್ತೋ. ಯಾಕಂದ್ರೆ ಮರಗಳಿಗೆ ಸಂಬಂಧಿಸಿದ ವ್ಯಾಪಾರ ನಿಂದು, ಮರಗಳೇ ಬಿಡೋದು ಹಣ್ಣುಗಳನ್ನ, ಅವ್ರಲ್ಲೇನು ಅಂತ ಮರಗಳಿಗೆ ಕೆಡು ಹೆಂಗೋ ಬಯಸೋದು ನಾವು. ಓಕೆ, ಇದೊಂದು ಮಾಡ್ತೀಯನಾ? ಯಾವ್ದು ಮಾಡ್ತೀಯ, ಬಸ್ಕಿ ಹೊಡಿತೀಯಾ, 21 ಕಿಲೋ ಬೆಲ್ಲ ಉಪ್ಪು ಹಾಕ್ತೀಯಾ? ಸರ್ ಅದೇ ಹಾಕ್ತೀನಿ ಸರ್, 21 ಕೆಜಿ ಬೆಲ್ಲ ಉಪ್ಪು ತಗೊಂಡು ಬಕೆಟ್ ಅದ್ ನೀರ್ ಹಾಕಿ 1 ಕೆಜಿ. ನಿಮ್ ಮನೆ ಹತ್ರ ಇರೋ ಎಲ್ಲ 21 ಮರಕ್ಕೆ ಹಾಕು, ಪಕ್ಕದಲ್ಲಿ ಒಂದು ಮರ ಎಕ್ಸ್ಟ್ರಾ ಕಾಣಿಸಿದ್ರೆ ಅದಕ್ಕೂ ಹಾಕು. ಇಲ್ಲಾಂದ್ರೆ ಹೆಂಗಿರುತ್ತೆ ಅಂದ್ರೆ 500 ಜನ ನಮ್ಮ ಮದ್ವೆಗೆ ಕರೆದು ಬಿಟ್ಟು ಊಟ ಬಡಿಸೋಗ್ ಇನ್ನೊಬ್ಬ ಬಂದ್ರೆ ಅವನಿಗೆ ಇಲ್ಲ ಅಂದಂಗಿರುತ್ತೆ. ಆಮೇಲೆ ಇನ್ನ ನನ್ ಮನ್ಸಲ್ಲಿ ಇನ್ನ ಏನಿದೆ ಗೊತ್ತಾ ಸರ್, ಈ ಗೌರ್ಮೆಂಟ್ ಸ್ಕೂಲ್ಗೆ ಒಂದು ಪ್ರೊಜೆಕ್ಟರ್ ಕೊಡಿಸ್ಬೇಕು ಅಂತ ಇದ್ದೀನಿ. ಹೇಳ್ಬಿಡ, ಗೌರ್ಮೆಂಟ್ ಹತ್ರ ಮಾತಾಡ್ಕೋ, ಪ್ರಕೃತಿ ಬಗ್ಗೆ ಮಾತಾಡ ಅಷ್ಟೇ ನನ್ನ ಹತ್ರ. ಸರಿ, ಅಪ್ರಾಕೃತಿಕದ ಬಗ್ಗೆ ಮಾತಾಡ್ಬಿಡ. ಅದು ನೀನು ಮನ್ಸಲ್ಲಿ ಬಂದಿದೆ ಅದನ್ನ ಹೇಳ್ಕೋಗು. ಮಾಡಿದ್ದನ್ನ ಎಡಗೈಲಿ ಮಾಡಿದ್ದು ಬಲಗೈಗೆ ಹೇಳ್ಬಾರ್ದ ಗುಳ್ಳು. ಸರಿ ಸರ್, ಗೌರ್ಮೆಂಟ್ ಸ್ಕೂಲ್ಗೆ ಟ್ಯಾಕ್ಸ್ ಕೊಡಿಸೋ, ಟ್ಯಾಕ್ಸ್ ಕಟ್ಟದೇ ಇರೋರ ಕೈಲಿ ಟ್ಯಾಕ್ಸ್ ಕೊಡಿಸೋ. ಗೌರ್ಮೆಂಟ್ ಸ್ಕೂಲ್ಗೆ ದಾನ ಮಾಡೋದು ಹೆಂಗಿದೆ ಅಂದ್ರೆ, ನನಗೆ ಸಮುದ್ರಕ್ಕೆ ಒಂದು ಬಕೆಟ್ ನೀರ್ ಹಾಕ್ತಾ ಇದ್ದೀನಿ ಸರ್ ಅನ್ನಂಗಿರುತ್ತೆ. ಗೌರ್ಮೆಂಟ್ ಸ್ಕೂಲ್ಗೆ ಜಗಳ ಆಡ್ಬೇಕು ಗೌರ್ಮೆಂಟ್ ಜೊತೆ. ಏಯ್, ಇಲ್ಲಿ ಪ್ರಾಜೆಕ್ಟ್ರ್ ಇಲ್ಲ, ಅದೇನ್ ಸ್ಕೂಲ್ ರೀ ನಡೆಸ್ತೀರಿ ನೀವು, ನಾನು ಟ್ಯಾಕ್ಸ್ ಕಟ್ತೀನ್ರಿ ಅಂತ ಹೇಳ್ಬೇಕು. ಬೇರೆ ಜನಕ್ಕೆ ಏ ಗೌರ್ಮೆಂಟ್ ಹತ್ರ ದುಡ್ಡು ಇಲ್ಲ ಅನ್ಸದೆ ಟ್ಯಾಕ್ಸ್ ಕಟ್ಟರೋ ಅಂತ ಹೇಳ್ಬೇಕು. ಅದನ್ ಬಿಟ್ಟು ನೀನೇ ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ನೀವ್ ಏನ್ ಅನ್ಕೊಂಡಿದ್ರಿ, ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಅಷ್ಟು ಚೀಪ್ ಏನೋ ನಿಮ್ಗೆ. ಏ, ನಮ್ಮ ಕರ್ನಾಟಕದ ಅತ್ಯಂತ ಐಶ್ವರ್ಯವಂತ ಆರ್ಗನೈಸೇಷನ್ ಇದ್ರೆ ಅದು ನಮ್ಮ ಸರ್ಕಾರ. 2 ಲಕ್ಷ ಕೋಟಿ ಟ್ಯಾಕ್ಸ್ ಸಿಗ್ತಾ ಇದೆ ಅದ್ರ ಹತ್ರ. ನಾವು ಕರೆಕ್ಟ್ ಆಗಿ ಕೆಲಸ ತೆಗಿಯೋದು ಬಿಟ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ಗೆ ದಾನ ಮಾಡೋದಂತೆ. ಒಂದ್ ಬಕೆಟ್ ನೀರು ಕೊಡ್ತೀನಿ, ಸಮುದ್ರಕ್ಕೆ ಹೋಗಿ ಚೆಲ್ಬಿಟ್ ಬಾ. ಹಂಗೆ ಗೌರ್ಮೆಂಟ್ ಸ್ಕೂಲ್ಗೆ ಅಲ್ಲಿ ಮುಂದೆ ಧರಣಿ ಕುತ್ಕೊಂಡು ಏ ಇಲ್ಲಿ ಪ್ರಾಜೆಕ್ಟರ್ ಹಾಕ್ಸ್ರು ಅಂತ ಹೇಳು. ಸರಿ ಸರ್. ಏನಪ್ಪ ನಿಮ್ಗೆಲ್ಲ, ನಿನಗೆ ಗೌರ್ಮೆಂಟ್ ಸ್ಕೂಲ್ ಬೆಳೆಸ್ಬೇಕು ಅಂತಿದ್ರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ನಮ್ಮ ಮಕ್ಕಳನ್ನ ಹಾಕ್ಬೇಕು. ಓಕೆ ಸರ್, ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಹಾಕಿದ್ರೆ ನಮ್ಮ ಮಕ್ಕಳು ಓದಲ್ಲ? ಬೇಡ, ಹಾಕ್ಲೇ ಬೇಡ, ಯಾವ ಸ್ಕೂಲ್ಗೂ ಹಾಕ್ಬೇಡ. ಇಂತ ಗೌರ್ಮೆಂಟ್ ಇರೋ ಜಾಗದಲ್ಲಿ ನಾವು ಓದೇನ್ ಪ್ರಯೋಜನ ನಮ್ಮ ಮಕ್ಕಳು ಅಂತ. ಮನೇಲೇ ಓದ್ತು, ಟೀಚರ್ನ ಕರೆಸಿ, ಹೆಂಗ ಟೆಂತ್ ಹಂಗೆ ತಗೋಬೋದು. ಏನೋ ಜೀವನ ಇದೆ. ನಾವು ಬುಟ್ಟು ಬೆಳೆದಿರೋದು ಗೌರ್ಮೆಂಟ್ ಸರ್ಕಾರಿ ಶಾಲೆಯಲ್ಲಿ. ಸರ್ಕಾರಿ ಶಾಲೆಗೆ ಫುಟ್ಬಾಲ್ ಗ್ರೌಂಡ್ ಇತ್ತು ಕೆರೆಯಲ್ಲಿ, ವಾಲಿಬಾಲ್ ಗ್ರೌಂಡ್ ಇತ್ತು, ಕಬಡ್ಡಿ ಫೀಲ್ಡ್ ಇತ್ತು. ನಮ್ಗೆ ಎಲ್ಲ ಮೆಷರ್ಮೆಂಟ್ಸ್ ಕಲ್ಸೋರು, ಕಬಡ್ಡಿ ಗ್ರೌಂಡ್ ಎಷ್ಟಿರುತ್ತೆ,
ಫುಟ್ಬಾಲ್ ಗ್ರೌಂಡ್ ಎಷ್ಟಿರುತ್ತೆ, ಹಾಕಿ ಹೆಂಗಿರುತ್ತೆ, ಕ್ರಿಕೆಟ್ ಗ್ರೌಂಡ್ ಇತ್ತು, ನಮ್ಗೆ ಬಾಟ್ನಿ ಕಲಿಸೋದಕ್ಕೆ ಕೆರೆ ಸುತ್ತಲೂ ಕಾಡಿತ್ತು, ಸ್ನೇಕ್ ಕಲಿಸ್ಬೇಕು ಅಂದ್ರೆ ಸ್ನೇಕ್ಸ್ ಇತ್ತು. ಹೀಗೆ ಆ ಸರ್ಕಾರಿ ಶಾಲೆಯಲ್ಲಿ ಇವಾಗ ಎಲ್ಲ ಮೈದಾನನು ಇಲ್ದೇ ಇರೋ ಪ್ರೈವೇಟ್ ಶಾಲೆಯಲ್ಲಿ ಅದರ ಫೀಸ್ 2 ಲಕ್ಷ ರೂಪಾಯಿ. ಅದ್ರ ಲೋಗೋಗಳಿರುತ್ತೆ, ಈ ಬುಕ್ ಅಲ್ಲಿರೋ ಪೇಜ್ಗಳು ಹಾರಿ ಹೋಗ್ತಾ ಇರುತ್ತೆ ಹಕ್ಕಿಗಳ ತರ. ಅಂದ್ರೆ ಇಲ್ಲಿ ಹೋದ್ರೆ ಪೇಪರ್ ಗಳ ಇಲ್ದಂಗ ಆಗ್ಬಿಡುತ್ತೆ. ಏನಪ್ಪ, ತುಂಬಾ ಸಂತೋಷ ಆಯ್ತು ರೀ. ಆಕ್ಚುಲಿ ನಮ್ಮ ಜಾತಿ ಪದ್ಧತಿ ಇದೆಯಲ್ಲ, ಅದನ್ನ ತೊಳಿಬೇಕು ನಾವು ಫಸ್ಟ್. ಮಾನವರೆಲ್ಲ ಒಂದು ಅಂತ ತೋರಿಸ್ಬೇಕು. ಹಾಗಾಗಿ ಆದಷ್ಟು ನಮ್ಮ ಕುಲ ಪ್ರದರ್ಶನ ಮಾಡುವಂತಹ ಸರ್ನೇಮ್ಗಳನ್ನ ನಾವು ಬಳಸೋದು ಬಿಟ್ಬಿಡ್ಬೇಕು. ಅವಾಗ ನಾವು ಸಾಮಾನ್ಯರ ಎಲ್ಲರೊಳಗೊಂದಾಗೋ ಮಂಕುತಿಮ್ಮ ಆಗ್ತೀವಿ. ಯೋಚನೆ ಮಾಡಿ ಬಂಗಾರ. ಸರಿ ಸರ್, ನೀನ್ ಮನ್ಸು ನೋವು ಮಾಡಿದ್ನೇನೋ? ಏನಿಲ್ಲ ಸರ್. ಓಕೆ, ನೀನ್ ನೀರ್ ಹಾಕೋಕ್ ಹೋಗ್ತಿಯಲ್ಲ, ನೀನ್ ಮಾತ್ರ ಮಾತಾಡಿದ್ರೆ ಮನ್ಸು ಏನ್ ಬೇಜಾರಾಗಲ್ಲ ಸರ್, ಇನ್ನ ಖುಷಿ ಆಗತ್ತೆ. ಅಲ್ಲೋ, ನಾವು ಇದಾಗ್ತಿವಲ್ಲ, ನೀರ್ ಹಾಕೋಕ್ ಹೋಗ್ತಿಯಲ್ಲ, ಅದ್ರ ಮೇಲೆ ಪೋಸ್ಟರ್ಸ್ ಅದೆಲ್ಲ ಹಾಕಿರ್ತಾರೆ ಅತ್ತಿಗೆ, ಮಳೆಗಳು ಹೊಡೆದಿರ್ತಾರೆ ಅತ್ತಿಗೆ, ಒಂದ್ ಕಟಿಂಗ್ ಪೇರ್ ಎತ್ಕೊಂಡು ಸ್ವಲ್ಪ ಮರನ ಪ್ರೀತಿ ಮಾಡಿ ಒಂದ್ಸಲ ಹಗ್ಗು ಮಾಡು ನೀರ್ ಹಾಕ. ಹೆಂಗ ನೀನ್ ಹೋದ ತಕ್ಷಣ ಹಂಗೆ ಗಾಳಿ ಬೀಸ್ತಾ ಇರ್ಬೇಕು. ಸರಿ ಸರ್. ಓಕೆ ಬಂಗಾರ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.